ಸುಳ್ಳು ಸುದ್ದಿಗಳ ನಡುವೆ ಸತ್ಯ ಸಂಗತಿಯನ್ನು ಹೊರತೆಗೆದು ಜನತೆಗೆ ಸತ್ಯದ ಅನಾವರಣಗೊಳಿಸುವ ಹಾಗೂ ಜಗತ್ತಿನ ಕತ್ತಲೆಯನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿರುವವನೇ ನಿಜವಾದ ಪತ್ರಕರ್ತ. ಪತ್ರಕರ್ತರಾದವರು ಶಬ್ದದ ಹಿಡಿತ ಉಳ್ಳವರಾಗಿ ಯಾವುದೇ ಮನಸ್ಸನ್ನು ನೋಯಿಸದೆ ನೊಂದಿರುವ ಮನಸ್ಸಿಗೆ ಬರವಣಿಗೆಯ ಮೂಲಕ ಸಾಂತ್ವನದ ಮುಲಾಮುಲೇಪಿಸಿ ಗುಣಪಡಿಸುವವನೇ ನಿಜವಾದ ಪತ್ರಕರ್ತ. ಹೀಗೆಂದು ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಶ್ರೀಗಳಾದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ಗಂಗಾವತಿ ನಗರದ ಅಮರಜ್ಯೋತಿ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ 2022-25 ಸಾಲಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೊಪ್ಪಳ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು, ಜಗತ್ತನ್ನು ಸೃಷ್ಟಿಸಿ ಯಾರ ಕಣ್ಣಿಗೂ ಕಾಣದೆ ಮರೆಯಲ್ಲಿ ಕುಳಿತು ಎಲ್ಲವನ್ನು ನಿರ್ವಹಿಸುತ್ತಿರುವ ಮಹಾನ್ ಶಕ್ತಿಗೆ ಕರ್ತ ಎಂದು ಕರೆಯುತ್ತೇವೆ ಹಾಗೂ ಜಗತ್ತಿನಲ್ಲಿರುವ ಅನ್ಯಾಯ ಅಕ್ರಮಗಳನ್ನು ಹೊಡೆದೋಡಿಸಿ ನ್ಯಾಯಸಮ್ಮತವಾದ ಸಮಾಜ ನಿರ್ಮಿಸಲು ಹೊರಟಿರುವ ವ್ಯಕ್ತಿಗಳಿಗೆ ಎರಡನೇ ಕರ್ತ ಎಂದರೆ ಅದು ಪತ್ರಕರ್ತ. ಹೀಗೆಂದು ಹೊರತು ಬೇರಾರಿಗೂ ಕರ್ತ ಎನ್ನುವ ಪದವನ್ನು ಬಳಸುವುದಿಲ್ಲ. ಆದ್ದರಿಂದ ಪತ್ರಕರ್ತರಾದವರು ಸಮಾಜ ನಿಮ್ಮ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ಯಾವತ್ತೂ ಕಳೆದುಕೊಳ್ಳದ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಎಂದು ಸಲಹೆ ನೀಡಿದ್ದಾರೆ. ಪತ್ರಕರ್ತ ಅಲ್ಲ ಸಲ್ಲದ, ಇಲ್ಲ ಸಲ್ಲದ, ಎಲ್ಲಿಯೂ ಸಲ್ಲದ ಸುದ್ದಿಗಳನ್ನು ತಂದು ಪೇಪರ್ನೊಳಗೆ ತುಂಬುವವನಿಗೆ ಪತ್ರಕರ್ತ ಅನ್ನೋದಿಲ್ಲ. ಹೀ ಈಸ್ ನಾಟ್ ಜಸ್ಟ್ ಎ ರಿಪೋರ್ಟರ್, ಹೀ ಈಸ್ ಎ ರೀಕ್ರಿಯೇಟರ್. ಒಬ್ಬ ಪತ್ರಕರ್ತ ಅಂದ್ರೆ ಬರೀ ರಿಪೋರ್ಟರ್ ಆಗೋದಿಲ್ಲ, ಅವ ರೀಕ್ರಿಯೇಟರ್ ಆಗ್ತಾನ. ಯಾಕಂದ್ರೆ ತನ್ನ ವಿಚಾರಗಳಿಂದ, ತನ್ನ ಭಾವನೆಗಳಿಂದ, ತನ್ನ ಜ್ಞಾನದಿಂದ, ತನ್ನ ಅಧ್ಯಯನಶೀಲತೆಯಿಂದ ಈ ವಿಶ್ವವನ್ನು, ಸಮಾಜವನ್ನು ಸುಂದರಗೊಳಿಸುವ ಸಾಮರ್ಥ್ಯ ಒಬ್ಬ ಪತ್ರಕರ್ತನಿಗಿರ್ತದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ಮಾತನಾಡಿ, ಸತ್ಯ, ನಿಷ್ಪಕ್ಷಪಾತ, ಜಾತಿರಹಿತ ಬರವಣಿಗೆಯೊಂದಿಗೆ ಜಗತ್ತಿನ ಹಿತ ಕಾಯ್ದುಕೊಳ್ಳಲು ಪತ್ರಕರ್ತರ ಅವಶ್ಯಕತೆ ಸಮಾಜಕ್ಕಿದೆ. ಪತ್ರಕರ್ತರು ಈ ದಿಸೆಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಆತ್ಮಗೌರವ ಕಳೆದುಕೊಳ್ಳದೆ ಪತ್ರಿಕಾ ಧರ್ಮವನ್ನು ಪಾಲಿಸಿ ಬಡವರ ಕಣ್ಣೀರು ಒರೆಸುವಂತಹ ಪತ್ರಕರ್ತರಾಗಬೇಕೆಂದು ಹೇಳಿದ್ದಾರೆ. ಒಂದು ಘಟನೆಗೆ ಸಂಬಂಧಪಟ್ಟಾಗೆ ಅದು ಏನೇ ಒಂದು ಘಟನೆ ಆಗಿರುವಂಥದ್ದನ್ನು ಅದು ನಿಜವಾಗೂ ಹೌದಾಗುವ ಅಂತೇಳಿ ವಿವೇಚನೆ ಮಾಡಿ ಕೊಡುವಂಥದ್ದು ವಿವೇಚನೆ ಕೂಡ ನಾವು ಕಳ್ಕೊಂಬಿಟ್ಟಿದ್ದೀವಿ. ಎಷ್ಟೋ ಸಂದರ್ಭಗಳಲ್ಲಿ ಯಾವ ಜನರನ್ನ ನಾವು ಒಟ್ಟಾಗಿ ಸೇರಿಸಿ ಯಾರ ಮನಸ್ಸುಗಳನ್ನು ಹೊಡಿಬಾರ್ದು ಅಂತ ನಾವು ಅಂದ್ಕೊಂಡಿದ್ದೀವೋ ಅಂಥ ಮನಸ್ಸುಗಳನ್ನು ಹೊಡೆಯುವಂಥದ್ದಾಗುವಂಥದ್ದು ನಾವಿದ್ದೀವಿ. ನಂತರ ಮಾತನಾಡಿದ ಪ್ರವಾಸೋದ್ಯಮ ಇಲಾಖೆಯ ಸಚಿವರಾದ ಆನಂದ್ ಸಿಂಗ್ ರವರು, ಪತ್ರಕರ್ತರಾದವರು ವೈಯಕ್ತಿಕವಾಗಿ ಸಮಾಜ ಗುರುತಿಸುವಂತಹ ಬರವಣಿಗೆ ನೀಡಿ ಅಬ್ಬರದ ಸಮಾಜಕ್ಕೆ ಒತ್ತಡವಿಲ್ಲದ ಸುದ್ದಿಗಳನ್ನು ನೀಡಿ ಸಮಾಜವನ್ನು ತಿದ್ದುವ ಕಾರ್ಯ ಮಾಡಬೇಕೆಂದು ಹೇಳಿದ್ದಾರೆ. ಇಲ್ಲಿವರೆಗೆ ನಮ್ಮಲ್ಲಿ ಆ ಪ್ರಾಮಾಣಿಕತನ ಬರಲು ಸಮಾಜದಲ್ಲಿ ಸುಧಾರಣೆ ಆಗುವುದು ಕಷ್ಟ. ಆದರೆ ಶಾಶ್ವತ ಏನಿರಬೇಕಂದ್ರೆ ನಾವು ಒಂದು ಮಾನವ ಜನ್ಮ ತಗೊಂಡ ಮೇಲೆ ಸಮಾಜಕ್ಕೆ ನಾವು ಏನು ಕೊಡುಗೆಯನ್ನು ಕೊಡಬೇಕು ಅನ್ನೋದನ್ನ ಶಾಶ್ವತವಾಗಿ ಬಿಟ್ಟು ಹೋಗುವಂತ ಕೆಲಸ ನಾವೆಲ್ಲರೂ ಮಾಡಿದಾಗ ಮಾತ್ರ ಸಮಾಜ ಸುಧಾರಣೆ ಆಗುತ್ತೆ ವಿನಃ. ಈ ವೇಳೆ ನೂತನ ಪದಾಧಿಕಾರಿಗಳಿಗೆ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರು ಪ್ರತಿಜ್ಞಾ ವಿಧಿಸಿ ಬೋಧಿಸಿದ್ದಾರೆ. ಸರ್ವ ಸದಸ್ಯರ ಹಿತಕಾಯುವ ಪ್ರಾಮಾಣಿಕ ಸೇವೆ ಸಲ್ಲಿಸುವುದಾಗಿ ಪ್ರಮಾಣ ಮಾಡುತ್ತೇನೆ. ಸುನಿಲ್ ಕುಮಾರ್ ಮಠದ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಕುಕನೂರು.